ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಸುರಕ್ಷ್ಮು ಡೈರೀಸ್ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸ್ಯಾಂಡ್ವಿಚ್ ಸೊ ನನ್ನ ಪ್ರಕಾರ ಎಲ್ಲರಿಗೂ ಸ್ಯಾಂಡ್ವಿಚ್ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಪುದೀನಾ ಚಟ್ನಿಗೆ ಆ ಸ್ಯಾಂಡ್ವಿಚ್ಗೆ ಅಪ್ಲೈ ಮಾಡೋ ಪುದೀನಾ ಚಟ್ನಿ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಸೊ ಇಲ್ಲಿ ನಾನು ಮತ್ತೆ ಒಂದೊಂದು ಇಂಗ್ರೀಡಿಯೆಂಟ್ ಕೂಡ ಹೇಳ್ತೀನಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಸೊ ಇಲ್ಲಿ ನಾನು ಒಂದು ನಿಂಬೆಂಟ್ ಫುಲ್ ತೊಗೊಂಡಿದ್ದೀನಿ ಸೊ ಮೂರು ಲವಂಗ ಮೂರು ಮೆಣಸು ಮೂರು ಮೆಣಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಕೊಂಡಿದ್ದೀನಿ ಆ್ಯಂಡ್ ಕ ಪುದೀನ ಸೊಪ್ಪು ಒಂದು ಬೌಲ್ ಫುಲ್ ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟಿಗೆ ಅಂತ ತೊಗೊಂಡಿದ್ದೀನಿ ಇದಿಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ಆಗೋ ಥರ ನಾವು ಅದನ್ನು ಬ್ಲೆಂಡ್ ಮಾಡ್ಕೋಬೇಕು ಸೊ ಆ್ಯಂಡ್ ಇನ್ನು ಇನ್ನೊಂದು ಏನಪ್ಪ ಇಲ್ಲಿ ಅಂತಂದರೆ ಯಾವುದೇ ರೀತಿಯಾದಂಥ ವಾಟರ್ನ ನಾವಿಲ್ಲಿ ಹಾಕೋದಿಲ್ಲ ಪ್ರತಿಯೊಂದು ನಾವು ವಾಶ್ ಮಾಡಿರ್ತೀವಲ್ಲ ಆ ಒಂದು ಏನಂತಾರೆ ವಾಟರ್ ಟೆಕ್ಸ್ಚರ್ ಇರುತ್ತಲ್ಲ ಅದೊಂದು ಆ್ಯಂಡ್ ಒನ್ ಮೋರ್ ಥಿಂಗ್ ಸೊಪ್ಪಲ್ಲೇ ಏನು ವಾಟರ್ ಕಂಟೆಂಟ್ ಇರುತ್ತೋ ಅದರಿಂದನೇ ಅದು ಪೂರ್ತಿ ಬ್ಲೆಂಡ್ ಆಗಬೇಕು ಸೊ ನಾವು ಯಾವುದೇ ರೀತಿಯಾದಂಥ ವಾಟರ್ನ ಇಲ್ಲಿ ಮಿಕ್ಸ್ ಮಾಡಲ್ಲ ಪ್ರತಿಯೊಂದು ಇಲ್ಲೇ ಹಾಕೋಣ ಹಣ್ಣೊಂದು ಮಾತ್ರ ಎಂಡಿಂಗಲ್ಲಿ ಹಾಕೊಂಡ್ರು ನಡೆಯುತ್ತೆ ಇಲ್ಲೇ ಹಾಕಿದ್ರು ಓಕೆ ನೋ ಪ್ರಾಬ್ಲಮ್ ನಾನಿಲ್ಲಿ ಲೆಮನ್ ಜ್ಯೂಸನ್ನ ಲಾಸ್ಟಲ್ಲಿ ಹಾಕಿದ್ದೀನಿ ಸೊ ಪೂರ್ತಿ ನಾನು ಏನೇನು ಗಾರ್ಲಿಕ್ ಜಿಂಜರ್ ಪೆಪ್ಪರ್ ಚಕ್ಕೆ ಲವಂಗ ಎಲ್ಲ ತಗೊಂಡಿದ್ನೋ ಅದಷ್ಟು ಇಲ್ಲಿ ಹಾಕಿದ್ದೀನಿ ಆ್ಯಂಡ್ ನಾವು ವಾಟರ್ ಯೂಸ್ ಮಾಡ್ದಲ್ಲೇ ನಾವೇನಾದರೂ ಈ ಚಟ್ನಿನ ಮಾಡಿಕೊಂಡ್ರೆ ವಿ ಕ್ಯಾನ್ ಕೀಪ್ ಅರೌಂಡ್ ಟೆನ್ ಡೇಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಟೆನ್ ಡೇಸ್ ಇಟ್ಕೋಬೋದು ಸೊ ಇದಿಷ್ಟು ನೀಟಾಗಿ ಫೈನ್ ಪೇಸ್ಟಾಗಿ ಮಾಡಿಕೊಳ್ಳೋಣ ಆಮೇಲೆ ಸಾಲ್ಟು ಅಷ್ಟೆ ಸೊ ನೋಡ್ಕೊಂಡು ಹಾಕೊಳ್ಳೋದು ಬೆಟರು ಬಿಕಾಸ್ ಟೈಮ್ಸ್ ಸಾಲ್ಟೆಡ್ ಬ್ರೆಡ್ ತೊಗೋತೀವಿ ಒಂದು ಸಮಟೈಮ್ಸ್ ನಾರ್ಮಲ್ ಬ್ರೆಡ್ ತೊಗೋತೀವಿ ಸೊ ತುಂಬ ಜಾಸ್ತಿ ಸಾಲ್ಟೂ ಚೆನ್ನಾಗಿರಲ್ಲ ಸೊ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಂಡ್ ಇದು ಫೈನ್ ಪೇಸ್ಟ್ ಆಗಿರೋದಕ್ಕೆ ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ ನಾನು ಆ್ಯಂಡ್ ಈ ಒಂದು ರೆಸಿಪಿ ಅಥವಾ ಈ ಒಂದು ಸ್ಯಾಂಡ್ವಿಚ್ ಏನು ಮಾಡ್ತೀವೋ ನಮ್ಮ ಮನೇಲಿ ಸೊ ನನ್ನ ಪ್ರಕಾರ ನಮ್ಮಮ್ಮ ನನಗೆ ನಾನು ಹುಟ್ಟೋಕ್ಕೂ ಮುಂಚಿಂದನೂ ಮಾಡ್ತಿದ್ದಾರೆ ಸೊ ಆಲ್ಮೋಸ್ಟ್ ನಾನು ಹುಟ್ಟೋಕ್ಕೂ ಮುಂಚಿಂದನೂ ಅದು ನಡೀತಾ ಇರೋ ಕಾರಣ ತುಂಬಾ ಇಷ್ಟ ಪ್ರತಿಯೊಬ್ಬರಿಗೂ ಸೊ ಯೂಶಲಿ ನಾವು ನೈಟ್ ಟೈಮ್ಸ್ನಲ್ಲಿ ಮಾಡ್ತೀವಿ ಸೊ ಈಗ ಸ್ಯಾಂಡ್ವಿಚ್ಗೆ ಏನೇನು ಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸೊ ಫಸ್ಟು ಆನಿಯನ್ನ ನಾವು ಸ್ಲೈಸಸ್ ರೂಪದಲ್ಲಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ಸ್ಯಾಂಡ್ವಿಚ್ನ ಮಾಡ್ಬೋದು ಪೂರ್ತಿ ಚಾಪ್ ಮಾಡಿರೋ ಅಂತಹ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು ಆರೆಲ್ಸ್ ಸ್ಲೈಸಸ್ ರೀತಿಯಲ್ಲೂ ಮಾಡ್ಬೋದು ಬಟ್ ಯೂಶ್ವಲಿ ನಮಗೆಲ್ಲ ಇಷ್ಟ ಆಗುತ್ತೆ ಸ್ಲೈಸಸ್ ರೀತಿಲಿ ಸೊ ನಾನು ಸ್ಲೈಸಸ್ ರೀತಿಲೇ ತೋರಿಸ್ತಾ ಇದ್ದೀನಿ ಸೊ ಆನಿಯನ್ಸ್ ಟೊಮ್ಯಾಟೋಸ್ ಆ್ಯಂಡ್ ಕುಕುಂಬ ಇದಿಷ್ಟು ಕೂಡ ಸ್ಲೈಸಸ್ ಆಗಿ ಕಟ್ ಮಾಡ್ಕೊತೀನಿ ಹಾಗೆ ಒಂದು ಟೂ ಆರ್ ತ್ರೀ ಬಾಯ್ಲ್ಡ್ ಪೊಟ್ಯಾಟೋಸ್ನ ಕೂಡ ನಾವು ಸ್ಲೈಸಸ್ ರೂಪದಲ್ಲಿ ಕಟ್ ಮಾಡ್ಕೊಡೋಣ ಸೊ ತುಂಬ ಫೈನ್ ಪೀಸಸ್ ಬೇಕು ಅಂತಲೂ ಏನಿಲ್ಲ ನಾರ್ಮಲ್ ಆಗಿದ್ರು ದಟ್ಸ್ ಫೈನ್ ಸೊ ಯೂಶ್ವಲಿ ನಾವು ಇದನ್ನು ರಾ ಕೂಡ ತಿನ್ಬೋದು ಸ್ಯಾಂಡ್ವಿಚ್ನ ಏನಂತಾರೆ ರೋಸ್ಟ್ ಮಾಡ್ಕೊಂಡು ಕೂಡ ತಿನ್ಬೋದು ಸೊ ಸೊ ತುಂಬ ತಿಕ್ಕಾಗೋ ಕಟ್ ಮಾಡೋಲ್ಲ ತುಂಬ ತಿನ್ನಾಗೂ ಕಟ್ ಮಾಡೋಲ್ಲ ಮೀಡಿಯಮ್ ಸೈಜಸ್ ಆಗಿ ಕಟ್ ಮಾಡ್ತೀವಿ ಆ್ಯಂಡ್ ಇಲ್ಲಿ ಒಂದು ಆಪ್ಷನಲ್ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡಿಲ್ಲ ಕ್ಯಾಪ್ಸಿಕಮ್ನೂ ಕೂಡ ಈ ಥರ ಫೈನ್ ತಿನ್ನಾಗಿ ನಾವು ಸ್ಲೈಸಸ್ ರೂಪದಲ್ಲಿ ಕಟ್ ಮಾಡ್ಕೊಂಡು ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಯೂಶ್ವಲಿ ನಮ್ಮ ಮನೇಲಿ ಅದನ್ನು ಸ್ಲೈಸಸಲ್ಲಿ ಇಡಲ್ಲ ಇಫ್ ಫೈನ್ ಚಾಪ್ನಾಗಿ ಏನಾದರೂ ಯೂಸ್ ಮಾಡ್ತೀವಿ ಅಂತ ಅಂದರೆ ಮಾತ್ರ ಕ್ಯಾಪ್ಸಿಕಮನ್ನ ಫೈನ್ ಚಾಪ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಪೊಟ್ಯಾಟೋಸ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಕುಕ್ ಬಾಯ್ಲ್ ಮಾಡ್ಕೊಂಡಿರೋ ಪೊಟ್ಯಾಟೋಸ್ ಇನ್ನು ಒಂದು ಇಫ್ ಇಟ್ ಈಸ್ ನಾವು ಫೈನ್ ಚಾಪ್ಡ್ ಮಾಡ್ತೀವಿ ಅಂತಂದರೆ ಬಾಯ್ಲ್ ಬುಡನ್ನ ಪೂರ್ತಿ ಸ್ಮ್ಯಾಶ್ ಮಾಡಿ ಅದನ್ನು ಅಪ್ಲೈ ಮಾಡಿ ಆಮೇಲೆ ಫೈನ್ ಚಾಪ್ಡ್ ವೆಜಿಟೇಬಲ್ಸ್ನ ಕೂಡ ಇಟ್ಕೋಬೋದು ನಾವು ಸೊ ಎರಡು ರೀತಿಲಿ ನಾವು ಮಾಡ್ಬೋದು ಡಿಪೆಂಡ್ಸ್ ಆನ್ ದೇವರ್ ಟೇಸ್ಟ್ ಆರ್ ಡಿಪೆಂಡ್ ಅಪ್ ಆನ್ ದೇರ್ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅದು ಯೂಶಲಿ ಸ್ಯಾಂಡ್ವಿಚ್ ಬ್ರೆಡ್ಸ್ನ ತೊಗೊಂಡ್ರೆ ಗುಡ್ ಆ್ಯಕ್ಚುಲಿ ಇಫ್ ಸ್ಯಾಂಡ್ವಿಚ್ ಬ್ರೆಡ್ ಅವೈಲಬಿಲಿಟಿ ಅಷ್ಟು ಸಿಗಲ್ಲ ಅವ್ರ ಅವ್ರ ಪ್ಲೇಸಲ್ಲಿ ಅಂತಂದರೆ ನಾರ್ಮಲ್ ಬೇಕ್ರೀಸಲ್ಲಿ ಸಿಗೋವಂತಹ ಸ್ವೀಟ್ ಬ್ರೆಡ್ ಕೂಡ ತೊಗೋಬೋದು ಇಟ್ಸ್ ವೆರಿ ಟೇಸ್ಟಿಯಾಗೇ ಇರುತ್ತೆ ನೋ ಡಿಫ್ರೆನ್ಸಸ್ ಇರುತ್ತೆ ಅದರಲ್ಲಿ ಸೊ ಈಗ ನಾವು ಒಂದೊಂದೇ ಸ್ಯಾಂಡ್ವಿಚ್ನ ಮಾಡೋಣ ಹೇಗೆ ಮಾಡೋದು ಅಂತಂದರೆ ಫಸ್ಟ್ ಒಂದು ಸ್ಲೈಸ್ ಆಫ್ ಬ್ರೆಡ್ನ ತೊಗೊಂಡು ಅದಕ್ಕೆ ನಾವು ಸಾಲ್ ನಾನು ಸಾಲ್ಟೆಡ್ ಬ್ರೆಡ್ನ ಬಟರ್ನ ಯೂಸ್ ಮಾಡಿದ್ದೀನಿ ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿರೋದು ಅಮುಲ್ ಬಟರ್ ಸಾಲ್ಟೆಡವನ್ನು ಅದರಲ್ಲಿ ಅನ್ಸಾಲ್ಟೆಡ್ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬೋದು ಆ್ಯಂಡ್ ಬ್ರೆಡ್ ಕೂಡ ನಾನು ನಾರ್ಮಲ್ ಬೇಕ್ರೀಸಲ್ಲಿ ಸಿಗೋವಂಥ ಸ್ವೀಟ್ ಬ್ರೆಡ್ಡೇ ಯೂಸ್ ಮಾಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ ಅಲ್ಲ ಸೊ ಒಂದು ಲೇಯರ್ ನೀಟಾಗೆ ಬಟರ್ನ ಅಪ್ಲೈ ಮಾಡೋಣ ಆಮೇಲೆ ಬಟರ್ ನಾವು ಇದಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಮೇಕ್ ಶೋರ್ ಬಟರು ನಾರ್ಮಲ್ ಟೆಂಪ್ರೇಚರಲ್ಲಿ ಇದ್ದರೆ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇದ್ದರೆ ಮಾತ್ರನೇ ಬ್ರೆಡ್ ಮೇಲೆ ನೀಟಾಗಿ ಅಪ್ಲೈ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಬ್ರೆಡ್ ಕ್ರಮ್ಸ್ ಥರ ಎಲ್ಲ ಹೊರಗೆ ಬಂದು ಸೊ ಬ್ರೆಡ್ಡು ಲೇಯರ್ ನೀಟಾಗಿ ಬರಲ್ಲ ಹಾಳಾಗುತ್ತೆ ಸೊ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಇದು ಸ್ಯಾಂಡ್ವಿಚ್ನ ಟೂ ಬ್ರೆಡ್ಸಿಂದ ಬೇಕಾದ್ರೂ ಮಾಡ್ಕೋಬೋದು ಯು ಕ್ಯಾನ್ ಯೂಸ್ ತ್ರೀ ಬ್ರೆಡ್ಸ್ ಆಫ್ ಫೋರ್ ಬ್ರೆಡ್ಸ್ ಕೂಡ ಲೇಯರ್ ಮಾಡ್ಕೋಬೋದು ಜಸ್ಟ್ ನಾನಿಲ್ಲಿ ಟೂ ಬ್ರೆಡ್ಸ್ ಯೂಸ್ ಮಾಡಿ ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ ಸೊ ಆ್ಯಂಡ್ ನಾನು ಏನು ಗ್ರೀನ್ ಚಟ್ನಿ ಪುದೀನ ಚಟ್ನಿ ರೆಡಿ ಮಾಡಿದ್ನೋ ಅದನ್ನು ಕೂಡ ಒಂದು ಲೇಯರ್ ಬ್ರೆಡ್ ಮೇಲೆ ಚಟ್ನಿನ ಕೂಡ ಅಪ್ಲೈ ಮಾಡ್ತೀನಿ ಇಫ್ ತುಂಬ ಬೇಕು ಅಂತಂದರೆ ಇನ್ನೂ ಒಂದು ಚಿಲ್ಲಿ ಆ್ಯಡ್ ಮಾಡ್ಕೊಂಡು ಚಟ್ನಿ ಮಾಡ್ಕೋಬೋದು ಅವರು ಬಟ್ ಈ ಈ ಒಂದು ಮೆಷರ್ಮೆಂಟ್ಸ್ನ ನಾವು ಯೂಸ್ ಮಾಡ್ಕೊತೀವಿ ಅಂತಂದರೆ ತ್ರೀ ಚಿಲ್ಲಿ ಇಸ್ ಎನಫ್ ಅದೇ ಕೂಡ ಸ್ಪೈಸಿಯಾಗೇ ಇರುತ್ತೆ ಸೊ ಈಗ ನಾನು ಒಂದು ಏನು ಬ್ರೆಡ್ಗೆ ನಾನು ಅಪ್ಲೈ ಮಾಡಿದ್ದೀನೋ ಬಟರ್ ಆ್ಯಂಡ್ ಗ್ರೀನ್ ಚಟ್ನಿನ ಅದ್ರ ಮೇಲೆ ನಾನು ವೆಜಿಟೇಬಲ್ಸ್ ಇಟ್ಟು ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೊ ನಾನು ಒನ್ ಸ್ಲೈಸ್ ಕುಕುಂಬ ಒನ್ ಸ್ಲೈಸ್ ಆನಿಯನ್ ಒನ್ ಸ್ಲೈಸ್ ಪೊಟ್ಯಾಟೊ ಆ್ಯಂಡ್ ಏನದು ಒನ್ ಸ್ಲೈಸ್ ಟೊಮ್ಯಾಟೊ ಕೂಡ ನಾನು ಅದನ್ನ ಮೇಲೆ ನೀಟಾಗಿ ಇಟ್ಟಿದ್ದೀನಿ ಇಲ್ಲಿ ಒಂದು ಆಪ್ಷನಲ್ ಏನಪ್ಪ ಅಂತ ಅಂದರೆ ಇಲ್ಲಿ ನಾನು ಚೀಸ್ ಯೂಸ್ ಮಾಡಿಲ್ಲ ಸೊ ನಿಮಗೆ ಚೀಸ್ ಏನಾದರೂ ಬೇಕು ಅನ್ನೋದಾದರೆ ಇಲ್ಲಿ ನಾವು ಚೀಸ್ ಕೂಡ ಆ್ಯಡ್ ಮಾಡ್ಕೋಬೋದು ಪನ್ನೀರ್ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಇಟ್ಸ್ ಅನ್ ಆಪ್ಷನಲ್ ಸೊ ನಾವು ಯೂಶ್ವಲ್ ಆಗಿ ಸಮ್ಟೈಮ್ಸ್ ಚೀಸ್ನ ಆ್ಯಡ್ ಮಾಡ್ತೀವಿ ನಾಟ್ ಎವ್ರಿ ಟೈಮ್ ನಾವು ಚೀಸ್ನ ಆ್ಯಡ್ ಮಾಡಲ್ಲ ಇಫ್ ನಾವೇನಾದ್ರು ಫೈನ್ ಚಾಪಾಗಿ ಮಾಡ್ತಿದ್ದೀವಿ ಅಂತ ಅಂದರೆ ಆವಾಗ ತುಂಬ ಚೀಸ್ ಹಾಕಿ ತಿಂದರೆ ಒಂದು ಏನಂತಾರೆ ಮಿನಿ ಪಿಜ್ಜಾ ಟೇಸ್ಟ್ ಕೊಡೋ ಥರ ಅದು ಪಿಜ್ಜಾ ಸಾಸ್ ಕೂಡ ಯೂಸ್ ಮಾಡಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಸೊ ಇದನ್ನು ನಾವು ಯೂಶ್ವಲಾಗಿ ಹಾಗೆ ಮಾಡ್ತೀವಿ ಇದನ್ನು ಹೀಗೆ ರಾಗು ಕೂಡ ತಿನ್ಬೋದು ಇಲ್ಲ ಈ ಥರ ನಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದೆ ಟೋಸ್ಟರ್ ಇದೆ ಅಂತಂದರೆ ಅದಕ್ಕೆ ನೀಟಾಗಿ ಬಟರ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫಸ್ಟ್ ಟೈಮ್ ನಾವು ಆ ಟೋಸ್ಟರ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಜಾಸ್ತಿ ಬಟರ್ ಇಡಿಸುತ್ತೆ ಏನಕ್ಕೆ ಅಂತಂದರೆ ಕಂಪ್ಲೀಟ್ ಟೋಸ್ಟರ್ಗೆ ನಾವು ಬ್ರೆ ಬಟರ್ನ ಅಪ್ಲೈ ಮಾಡಬೇಕು ಅದಕ್ಕೋಸ್ಕರ ಬಟ್ ಲೇಟರ್ ಆನ್ ಅದು ಹೀಟ್ ಆಗೋದ್ರಿಂದ ಸ್ವಲ್ಪ ಸ್ವಲ್ಪ ಬಟರೇ ಇಟ್ಸ್ ಎನಫ್ ಸೊ ನಾನು ಈಕ್ವಲಾಗಿ ಪ್ರತಿಯೊಂದು ಪ್ಲೇಸ್ಗೂ ಕೂಡ ಬಟರ್ನ ಅಪ್ಲೈ ಮಾಡ್ತೀನಿ ಸೊ ದಟ್ ಅದು ನಾವು ಟೋಸ್ಟ್ ಮಾಡಾದ್ಮೇಲೆ ತೆಗೆದಾಗ ಎಲ್ಲೂ ಅಂಟ್ಕೊಳ್ಳೋಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈವನ್ನ ಕುಕ್ ಆಗುತ್ತೆ ಅದು ಸೊ ನೀಟಾಗಿ ಬಟಾರೆಲ್ಲ ಅಪ್ಲೈ ಮಾಡಿದ್ಮೇಲೆ ನಾವು ಏನು ಬ್ರೆಡ್ನ ರೆಡಿ ಮಾಡ್ಕೊಂಡಿದ್ವಿ ಸ್ಯಾಂಡ್ವಿಚ್ನ ಆ ರಾ ಸ್ಯಾಂಡ್ವಿಚ್ನ ಇದು ಒಳಗಡೆ ಟೋಸ್ಟ್ ಮಾಡಲಿಕ್ಕೆ ಇಡಬೇಕು ಅದು ನೀಟಾಗೆ ಲಿಡ್ ಕ್ಲೋಸ್ ಮಾಡಿ ಅದಕ್ಕೆ ಲಾಕ್ ಸಿಸ್ಟಮ್ ಇರುತ್ತೆ ಲಾಕ್ ಮಾಡ್ಬೋದು ಈ ಥರ ಸ್ಯಾಂಡ್ವಿಚ್ ಇದ್ರೂ ಇದು ಮಾಡ್ಬೋದು ಕೆಲವ್ರ ಹತ್ರ ಗ್ರಿಲ್ ಇರುತ್ತಲ್ಲ ಸೊ ಅಲ್ಲಿ ಗ್ರಿಲ್ಲರ್ ಹತ್ರನೂ ಬೇಕಾದ್ರೂ ಇಟ್ಟು ಮಾಡ್ಬೋದು ಇಫ್ ಇದಿಲ್ಲ ಅನ್ನೋರು ಯೂಶ್ವಲಿ ನಾವು ಚಪಾತಿ ಎಲ್ಲ ಮಾಡೋದಕ್ಕೆ ನಾವು ಹತ್ರ ಏನು ಪ್ಯಾನ್ ಇರುತ್ತೋ ಅಥವಾ ದೋಸೆ ಮಾಡೋದಕ್ಕೆ ಪ್ಯಾನ್ ಇರುತ್ತೋ ಅದ್ರ ಮೇಲೆ ಕೂಡ ಬೊದ್ದ ಸೈಡ್ ನಾವು ರೋಸ್ಟ್ ಮಾಡ್ಕೋಬೋದು ವಿತ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಮಾಡ್ಕೊತೀವಿ ಅಂತ ಅಂದರೆ ಕರೆಕ್ಟಾಗಿ ಕುಕ್ ಆಗುತ್ತೆ ಆಮೇಲೆ ಇನ್ಸೈಡ್ ನಾವು ಏನೇನು ವೆಜಿಟೇಬಲ್ಸ್ ಇರ್ತೀವೋ ಅದಷ್ಟು ನೀಟಾಗಿ ಕುಕ್ ಆಗುತ್ತೆ ಸೊ ಇದು ನೋಡಿ ಎರಡು ಸೈಡೂ ತುಂಬ ರೋಸ್ಟ್ ಅಲ್ಲ ಈವನಾಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿದ್ದೀವಿ ನಾನು ಅದನ್ನು ಓಪನ್ ಮಾಡೋಕೆ ಮುಂಚೆ ಒಂದ್ಸಲಿ ನೈಫಲ್ಲಿ ಅದನ್ನು ಪೂರ್ತಿ ಎಲ್ಲೂ ಕಟ್ ಆಗ್ದಂಗೆ ಬರಲಿ ಅಂತ ಇದು ಮಾಡಿದ್ದೀನಿ ಇದನ್ನು ನಾವು ನೀಟಾಗಿ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೋಬೋದು ಸೊ ಇದನ್ನ ನಾವು ಹೀಗೆ ಬೇಕಾದ್ರೂ ತಿನ್ಬೋದು ಇಲ್ಲ ಅದು ಹಿಂಗಿದು ಸೆಂಚರ್ ಕಟ್ ಆಗಿರುತ್ತಲ್ಲ ಸೊ ಅದರ ಕಟ್ ಮಾಡ್ಕೊಂಡಾದ್ರು ಸಹ ನಾವು ತಿನ್ಬೋದು ಆ್ಯಂಡ್ ಇಟ್ಸ್ ಅನ್ ಆಪ್ಷನಲ್ ಬೇಕಾದವರು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಇಫ್ ಮೇಲ್ಗಡೆ ಒಂಚೂರು ಬಟರ್ ಅಪ್ಲೈ ಮಾಡಿದ್ರೆ ತುಂಬ ಎಮ್ಮಿ ಆಗಿರುತ್ತೆ ಸೊ ಅದಕ್ಕೆ ಒಂಚೂರು ಬಟರ್ನ ಅಪ್ಲೈ ಮಾಡಿಕೊಡ್ತಾ ಇದ್ದೀನಿ ಸೊ ಇದನ್ನು ನಾವು ಒಂದು ಪ್ಲೇಟಲ್ಲಿ ನಾನು ಅದನ್ನು ನೀಟಾಗಿ ಡ್ರೆಸ್ಸಿಂಗ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈಗ ನಾನು ಮಾಡಿರೋ ಸ್ಯಾಂಡ್ವಿಚ್ಚು ಈಸಿಯಾಗಿದೆ ಚೆನ್ನಾಗಿದೆ ಎಮ್ಮಿಯಾಗಿದೆ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಮನೇಲಿ ನೀವು ಅದನ್ನು ಟ್ರೈ ಮಾಡಿ ಇಫ್ ನೀವು ಟ್ರೈ ಮಾಡಿದ್ದೀರಾ ಅಂದರೆ ಅದನ್ನು ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಸೊ ಅದನ್ನು ನೀವೇನಾದರೂ ನಂಗೆ ಪೋಸ್ಟ್ ಮಾಡಿದ್ರೆ ನಿಮ್ಮನ್ನ ನಾನು ಟ್ಯಾಗ್ ಮಾಡಿ ನನ್ನ ಸ್ಟೋರಿಲಿ ಅಪ್ಲೈ ಮಾಡ್ತೀನಿ So if you like this video please do like share and subscribe to my channel and also follow me on Instagram thank you bye bye catch you on next video